ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸನು ಸಿಂಪಲ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತನ್ನಾಡಿ ಅಂತ ಹೇಳ್ತಾ ಈ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ, ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬದ ಪ್ರಿಪ್ರೇಷನ್ಸ್, ಮತ್ತು ಪೂಜೆ ಪ್ರಿಪ್ರೇಷನ್, ಮತ್ತು ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ವಿ, ಮತ್ತು ಯಾರೆಲ್ಲ ಬಂದು ನನಗೆ ಹೆಲ್ಪ್ ಮಾಡಿದ್ರು ಈ ಟೈಮಲ್ಲಿ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ಮತ್ತು ನಮ್ಮ ಭಾವ ಅವ್ರಿಗೆ ಹೋಗಿದ್ದಾರೆ, ಅವ್ರ ಮನೆಗೆ ಹೋಗಬೇಕು, ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಇರುತ್ತೆ. ಮತ್ತು ಉಮಾ ಅವ್ರ ಮನೆಗೆ ಹೋಗಬೇಕು, ಅದ್ರ ಕೂಡ ಕ್ಲಿಪ್ಪಿಂಗ್ಸ್ ಈ ವ್ಲಾಗಲ್ಲಿ ಇರುತ್ತೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡೋಣ ಹಬ್ಬದ ದಿನ, ನಮ್ಮ ಹಬ್ಬದ ದಿನ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಔಟ್ಫಿಟ್ ಹೊಸದು, ಇದು ಗೋಪಿ ಬಟ್ಟೆ. ಸೊ ಶೇರ್ ಮಾಡ್ತೀನಿ, ಹೋಗಿ ಕ್ಲಿಪ್ಪಿಂಗ್ಸನ್ನ ನೋಡ್ಕೊಂಡು ಬನ್ನಿ. ಮತ್ತು ಯಾರಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತಲ್ಲ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಿಂದಿನ ದಿನವೇ ದೇವಸ್ಸಮ ಅಂತ ತೊಳ್ಕೊಂಡ್ರೆ ಹಬ್ಬದ ದಿನ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ದೇವಸ್ಸಮನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೆ. ಅದಾದಮೇಲೆ ಇನ್ನು ಯುಗಾದಿ ಹಬ್ಬಕ್ಕೆ, ಸೊ ರೂಮಲ್ಲಿರೋದು ಬೆಡ್ ಕವರ್ಸು, ಬೆಡ್ ಸ್ಪ್ರೆಡ್ಸ್ ಪ್ರತಿಯೊಂದು ಕೂಡ, ಬೆಡ್ಶೀಟ್ಸು, ಮತ್ತು ನಾವು ಹೊತ್ಕೊಳ್ಳೋ ಬ್ಲ್ಯಾಂಕೆಟ್ ಪ್ರತಿಯೊಂದು ಕೂಡ ವಾಶಿಗೆ ಹಾಕಿದೆ. ಮತ್ತು ಇಲ್ಲಿ ಹಾಲಲ್ಲಿ ಕೂಡ ಎಲ್ಲ ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಗೋಪಿ. ಸೊ ನಾನು ಗೋಪಿ ಹೆಂಗೆ ಅಂದರೆ, ನೀನು ಈ ಕೆಲಸ ಅಂದರೆ ನಾನು ಈ ಕೆಲಸ ಅಂತ ಈ ರೀತಿ ಮಾತಾಡ್ಕೊಂಡು ಮಾಡ್ತೀವಿ, ಅವಾಗ ಈಸಿ ಆಗುತ್ತೆ. ಸೊ ನಾನು ಅಡುಗೆಗೆ ಒಂದಷ್ಟು ಹೆಸರುಬೇಳೆ ಮತ್ತು ಕಡಲೆಕಾಳು ಗೊಜ್ಜು ಮಾಡೋದಕ್ಕೆ ನೆನೆಸ್ತಾ ಇದ್ದೀನಿ. ಇನ್ನು ಬಂದು ಮಧ್ಯಾಹ್ನ ಅಷ್ಟರಲ್ಲಿ ಅಡುಗೆ ಆಗಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಗೋಪಿ ರೂಮಲ್ಲಿರೋದು ಬೆಡ್ ಸ್ಪ್ರೆಡ್ಸ್ನೆಲ್ಲ ಹಾಕಿ, ಮತ್ತು ಇವಾಗ ನಾನು ಹಾಲಲ್ಲಿರೋದು ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡೋಣ, ದಿವಾನ್ ಕಾಟ್ ಇದೆ ಅಲ್ವಾ ಅದ್ರದ್ದು, ಮತ್ತು ಸೋಫಾ ಕವರೆಲ್ಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಎಲ್ಲ ಸೋಫಾ ಕವರ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ನನಗೆ ಒಂದು ಮೀಶೋದು ಪಾರ್ಸಲ್ ಬಂದಿತ್ತು, ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಗೋಪಿಗೆ ತೋರಿಸಿ. ಮತ್ತು ಅದನ್ನೆತ್ತಿಟ್ಟು ಮತ್ತು ಬೇಗ ಬೇಗ ಎಲ್ಲ ಕೆಲಸ ಆಗಬೇಕಲ್ವಾ, ಅದರಿಂದ ನೀಟಾಗೆಲ್ಲ ನನ್ನ ಗೋಪಿಗೆ ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಕೊಡ್ತಾರೆ. ಒಳಗಡೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ರೂಮು. ಸರಿ, ನಾನಿಲ್ಲಿ ಹಾಲನ್ನ ಕ್ಲೀನ್ ಮಾಡಿದ್ರೆ ಬೇಗ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಇದನ್ನು ಓದಿಕೊಂಡು ಯಾವ ಬೆಡ್ ಕವರ್ ಹಾಕಬೇಕು ಅದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಇದನ್ನ ಹಾಕೋ ಅಂತ ನಾನು ಗೋಪಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಧೂಳೆಲ್ಲ ಕೆಡವಿ ನೀಟಾಗಿ ಒದ್ರಿಬಿಟ್ಟು ಇವಾಗ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನು ಈ ಥರ ಕ್ಲೀನ್ ಹಬ್ಬ ಹಬ್ಬಕ್ಕೆ ಬಂದಾಗ ಮತ್ತು ಮಂತ್ಲಿ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಸರಿ, ಈ ಹಬ್ಬದ ದಿನವೂ ಕೂಡ ಹೊಸದಾಗಿರಲಿ, ಈ ಹೊಸ ವರ್ಷ ಅಂತಂದ್ಬಿಟ್ಟು ಎಲ್ಲ ಕ್ಲೀನಾಗಿರಲಿ ಅಂದ್ಬಿಟ್ಟು ಪ್ರತಿಯೊಂದು ಚೇಂಜ್ ಮಾಡಿದೆ. ಮತ್ತು ತಾತದು ಕೂಡ ದಿವಾನ ಮೇಲೆ ತಾತ ಮಲ್ಕೊಳ್ಳೋದ್ರಿಂದ ಅವ್ರಿಗೂ ಸ್ವಲ್ಪ ಹೈಜೀನಾಗಿರಬೇಕು, ನೀಟಾಗಿರಬೇಕು ಅಂತ ಹೇಳಿ ಅದನ್ನು ಕೂಡ, ಬಟ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ, ಸುಸ್ತಾಗತ್ತೆ ಅಂತ. ಗೋಪಿ ಪಾಪ ಒಂದೇ ಸಮ ಮಾಡ್ತಾ ಇದ್ದಾರೆ. ಸರಿ, ಇವಾಗ ಎಲ್ಲ ಇದನ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ ಫಸ್ಟು, ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸಿ ನೆಕ್ಸ್ಟು ಏನೇನು ಅಡುಗೆ ಮಾಡೋದು ಹಬ್ಬಕ್ಕೆ ಅಂತ ಎಲ್ಲ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಬ್ಬ ಅಂದರೆ ನಿಮ್ಮ ಮನೆಗಳಲ್ಲೂ ಕೂಡ ಹಿಂಗೆ ಇರುತ್ತೆ ಅನಿಸುತ್ತೆ, ನೋಡ್ಬೋದು ಊರಿಂದ ಅಕ್ಕಿ ತಂದಿದ್ದು ಹಂಗೆ ಇದೆ, ಅದನ್ನು ಕೂಡ ಇನ್ನೂ ಎತ್ತಿಟ್ಟಿಲ್ಲ. ಇವಾಗ ಗೋಪಿ ಕಸ ಗುಡಿಸ್ಕೊಂಡು ಬರ್ತಾ ಇದ್ದಾರೆ, ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು. ರೂಮಲ್ಲಿ ಯಾವ ರೀತಿ ಬೆಡ್ ಸ್ಪ್ರೆಡ್ನೆಲ್ಲ ಹಾಕಿದ್ದಾರೆ, ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂದರೆ ಈ ಥರ ಪಿಲ್ಲೋಸ್ ನೋಡ್ಬೋದು. ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಂಗೆ ಜಾಸ್ತಿ ಪಿಲ್ಲೋಸ್ ಬೇಕಾಗುತ್ತೆ, ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ಅಕ್ಕಿ ಚಿಕ್ಕಮ್ಮಂಗೆ ಹಂಗೆ ಅಕ್ಕಿ ಸಿಗಡಿ ಕೊಟ್ಕೊಳ್ಸಣ್ವಾ, ಕೊಟ್ಕೊಳ್ಸಣ್ವಾ, ನೆನಪಿಸು ನನಗೆ ಸಿಗಡಿ. ಗೋಪ್ಸಿ ನೀರು ಬರ್ತಿಲ್ಲ, ನೀರು ಬರ್ತಿಲ್ಲ. ಹಾಂ ಬರ್ತೈತೆ, ನಾನು ಬಿಸಿ ನೀರು ತಿರ್ಸ್ಬಿಟ್ಟಿದ್ದೀನಿ. ನಮ್ಮನೇಲಿ ಇನ್ನೂ ಗಡವ ಮಲ್ಕೊಂಡೆ ಅವನೇ. ಕಿಚನ್ ಫುಲ್ ಕ್ಲೀನ್ ಆಗಿದೆ, ಪಾತ್ರೆ ಸಾಮಾನೆಲ್ಲ ಇಷ್ಟೊಂದಿತ್ತು ವಾಶ್ ಮಾಡಿ ಫುಲ್ ಕ್ಲೀನ್ ಇದ್ದರೆ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಈಸಿ ಇರುತ್ತೆ, ಮತ್ತು ಮಾಡಬೇಕು ಅನ್ನೋ ಫೀಲಿಂಗು ಬರುತ್ತೆ ಅಂದ್ಬಿಟ್ಟು ಫುಲ್ ಕಿಚನ್ ಕ್ಲೀನ್. ಮತ್ತು ಹೆಸರುಬೇಳೆ ಕಡಲೆಕಾಳು ನೆನೆಸಿದ್ದೀನಿ. ಇನ್ನು ಅದ್ರದ್ದು ಅಲ್ಲಿದ್ದ ಮ್ಯಾಟು, ಹಾಂ ಹಂಗೆ ಲೈಟ್ ಹಾಕ್ತೀನಿ. ಸೊ ಮ್ಯಾಟ್ಸ್ಗಳು ಕೂಡ ಕ್ಲೀನ್ ಆಗಬೇಕು. ಇದೆಲ್ಲ ವಾಶ್ ಆಗಿರೋದು, ಇವಾಗ ಮನೆ ಒರೆಸಿದ್ಮೇಲೆ ಈ ಮ್ಯಾಟ್ಸ್ ಹಾಕ್ತೀವಿ.
ಅದ್ರ ಮೇಲೆ ಹಾಕಿದ್ಯಾ ಒಗ್ದಿರೋದ್ರ ಮೇಲೆ? ಈ ಮನೆಗೆ 6 mats. ಇದು ಫ್ಲವರ್ಸ್ ಕ್ಲೀನ್. ಮನೆ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಇನ್ನು ಪೂಜೆ. ಪೂಜೆಗೆ ನೋಡ್ಬೋದು ಫ್ರೆಶ್ ಆಗಿರೋ ಹೂವು. ಮತ್ತು ಯುಗಾದಿ ಹಬ್ಬ ಅಂತಂದರೆ ನೆನಪಿಗೆ ಬರೋದು ಎಣ್ಣೆ ಸ್ನಾನ, ಮತ್ತು ಮಾವಿನ ತೋರಣ ಕಟ್ಟೋದು, ಮತ್ತು ಬೇವು ಬೆಲ್ಲ ತಿನ್ನೋದು, ಮತ್ತು ಒಬ್ಬಟ್ಟು, ಮತ್ತು ಹೊಸ್ತಡಕು. ಇಷ್ಟು ಹಬ್ಬದ ಸೂಚನೆ, ಹಬ್ಬದ ಒಂದು ಕಳೆ ಅಂತಲೇ ಹೇಳೋದು ಈ ಹಬ್ಬಕ್ಕೆ. ಸರಿ, ಇನ್ನು ಕಲರ್ಫುಲ್ ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆ ಹಬ್ಬದ ದಿನ ಅದು ಸ್ವಲ್ಪ ವಿಶೇಷವಾಗಿರಲಿ ಅಂತ ಅಂದ್ಬಿಟ್ಟು ಈ ರೀತಿ ಕಲರ್ ಕಲರ್ ರಂಗೋಲಿ ಹಾಕಿದ್ದೆ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತಲ್ವಾ, ನನಗೆ ಖುಷಿ ಕೊಡ್ತು. ನನಗೆ ಅಷ್ಟು ದೊಡ್ಡ ದೊಡ್ಡ ರಂಗೋಲಿಗಳು ಬರಲ್ಲ, ಸಣ್ಣ ಪುಟ್ಟದ ಒಂದಷ್ಟು ಬರುತ್ತೆ, ಅದನ್ನು ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಹಾಕಿಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ಕೊಂಡು ಸರಿ ಇದನ್ನು ಹಾಕಿ ಇದನ್ನು ರೆಡಿ ಮಾಡ್ಕೊಂಡ್ವಿ. ಇನ್ನು ಇದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಫಸ್ಟ್ ಪೂಜೆ ಮುಗಿಸಿದ್ರೆ ಆಮೇಲೆ ನೆಕ್ಸ್ಟು ಹಬ್ಬದ ಊಟ, ಹಬ್ಬದ ಊಟ ಆಗುತ್ತಲ್ವಾ, ವೆರೈಟಿ ವೆರೈಟಿ ಡಿಶಸ್ ಮಾಡ್ಕೊಂಡು ತಿನ್ನೋದು. ಸರಿ, ಫಸ್ಟ್ ಪೂಜೆ ಮುಗಿಸ್ಬಿಡೋಣ, ಅದಾದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇದು ಆಕ್ಚುಲಿ ಪುಡಿ ಮಾಡ್ಬೇಕು ಗೋಪಿ, ಹಿಂಗಲ್ಲ. ಇಷ್ಟಾಗ್ತೀನಿ ಬೇವು ಬೆಲ್ಲ, ಇಷ್ಟಾಗ್ತೀನಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ. ನಂಗೆ ಕಹಿ ಕಮ್ಮಿ. You come here and you see yellow, you know the yellow is your love as well. Yeah! Minge. ಪೂಜೆ ಎಲ್ಲ ಆದಮೇಲೆ ಇನ್ನು ಒಬ್ಬಟ್ ಮಾಡೋಕ್ಕೆ ಕಣಕ ಅಂತಾರಲ್ವ, ಇದನ್ನ ಕಲಸಿಟ್ಟಿದ್ವಿ. ಮತ್ತು ಎಣ್ಣೆ, ಮತ್ತು ಈ ಕಡೆ ಕಾಳು ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದಿದ್ದು ಸ್ವಲ್ಪ ಬೇಯಿಸಿಟ್ಟಿದ್ವಿ. ನನಗೆ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ, ಮತ್ತು ಗಿರಿ ಗೋಪಿ ಕೂಡ ಹೆಲ್ಪ್ ಮಾಡಿದ್ರು, ಅಪ್ಪ ಕಾಯಿ ತುರಿಯೋದೆಲ್ಲ ತುರುಕೊಡ್ತಾ ಇದ್ದಾರೆ. ಸರಿ, ಮತ್ತು ಒಬ್ಬಟ್ಟಿಗೆ ಹೋಳಿಗೆ ಪೇಪರ್ ಬರ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೆ, ಅದರಿಂದ ಈಸಿ ಆಯಿತು. ಇವಾಗ ಏನೇನು ಅಡುಗೆ ಅಂದರೆ ಒಬ್ಬಟ್ಟು ಸಾಂಬಾರ್, ಮತ್ತು ಇದು ಕಣಕ ಒಬ್ಬಟ್ಟಿಗೆ, ಮತ್ತು ಹೂರ್ಣ, ಹೂರ್ಣ ಇಷ್ಟಿತ್ತು. ಆಮೇಲೆ ಅದ್ರ ಜೊತೆಗೆ ಕಾಳು ಗೊಜ್ಜು ರೆಡಿ. ಕಾಳು ಗೊಜ್ಜು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು, ಅದಕ್ಕೆ ಸ್ವಲ್ಪ ಕಾಯಕ್ಕಿಟ್ಟಿದ್ದೀನಿ. ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿದೆ, ಹಬ್ಬ ಅಂದರೆ ಗೊತ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಬಾಳೆಕಾಯಿ, ಬದನೆಕಾಯಿ, ಕಡಲೆಕಾಳು ಎಲ್ಲ ಹಾಕಿ ಮಾಡಿದ್ದು. ಮತ್ತು ಒಬ್ಬಟ್ಟು, ಅದ್ರ ಜೊತೆಗೆ ವೈಟ್ ರೈಸ್, ಒಂದು ಸ್ವಲ್ಪ ಕೋಸಂಬರಿ. ಇಷ್ಟು ಕೂಡ ಹಬ್ಬದ ಊಟ ಆಗಿತ್ತು. ಮತ್ತು ಮೇನ್ ಥಿಂಗ್ ಏನಂತ ಅಂದರೆ ಈ ಒಬ್ಬಟ್ಟಿಗೆ ಕಾಯಿ ಹಾಲು ಅಥವಾ ತುಪ್ಪ.
ಕಾಯಲ್ಲಿ ಮಾಡಿರಲಿಲ್ಲ ಅಮ್ಮ, ಜಸ್ಟು ತುಪ್ಪದಲ್ಲೇ ತಿಂದ್ವಿ. ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತಿದ್ರೆ ಅದು ಹಬ್ಬದ ಟೈಮಲ್ಲಿ ತಿನ್ನೋ ಮಜಾನೇ ಬೇರೆ. ರೆಡಿಮೇಡ್ ಸಿಗುತ್ತೆ ಬಟ್ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಅಪ್ಪ ಫ್ರೆಂಡ್ಸ್ ಊಟಕ್ಕೆ ಬಂದಿದ್ರು, ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ ಆವಾಗ ಮಾಡ್ತಿರೋದು. ಗೋಬಿ ಇತ್ತು ಅದಕ್ಕೆ ಮಾಂಸ ಮಾಡ್ಕೊಂಡು ಮಾಂಸ ಭಾನುವಾರ ನಮ್ಮ ಮನೇಲಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟು ಸೀನಣ್ಣ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಹಬ್ಬಕ್ಕೆ ಹೋಗಿದ್ರಲ್ವ, ಅದಕ್ಕೆ ಅವ್ರ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ರು ಮತ್ತು ಅಲ್ಲಿ ಏನೇನು ಅಡುಗೆ ಮಾಡಿದ್ರು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕ್ಕ ನಾವು ಹೋಗ್ಮೇಲೆ ನಾವು ಹೋಗೋವರೆಗೂ ಕಾಯ್ಕೊಂಡಿದ್ರು ಪಾಪ. ಆಮೇಲೆ ನಾವು ಹೋದ್ಮೇಲೆ ಬಿಸಿ ಬಿಸಿ ಅವರು ಎಲ್ಲ ಮಾಡಿಕೊಟ್ರು. ಅವರು ನೋಡ್ಬೋದು ಒಬ್ಬಟ್ಟು ಮಾಡಿದ್ರು. ಅದಾದಮೇಲೆ ವಡೆಗೆ ನೆನೆಸಿ ವಡೆಗೆ ಕಲಸಿಟ್ಟಿದ್ರು ಮತ್ತು ಬಾಳೆಕಾಯಿ ಬಜ್ಜಿ ಮತ್ತು ಕಾಳು ಗೊಜ್ಜು ಸೇಮ್ ಈ ಹಬ್ಬಕ್ಕೆಲ್ಲ ಮಾಡೋದೇ ಅಕ್ಕ ಕೂಡ ಮಾಡಿದರು. ಆಮೇಲೆ ಒಬ್ಬಟ್ಟಿನ ಸಾಂಬಾರ್ ಮತ್ತು ಸ್ವಲ್ಪ ಪಲಾವ್ ಮಾಡಿದರು. ಪಲಾವ್ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಮತ್ತು ಕೋಸಂಬರಿ ಮತ್ತು ಹುರುಳಿ ಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿದರು. ಗೊಪ್ಸಿ ಅಕ್ಕ ಮನೇಲಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಉಮಾ ಅವರು ಕೂಡ ಹೋಗಿದ್ರು. ಆಮೇಲೆ ಸರಿ ಊಟ ಏನು ಅಲ್ಲಿ ಮಾಡೋಕೆ ಹೋಗಿಲ್ಲ, ಆಲ್ರೆಡಿ ಫುಲ್ ಬ್ಯಾಟಿಂಗ್ ಆಗೋಗಿತ್ತು. ಸರಿ ಅರ್ಶಿನ ಕುಂಕುಮ ಕೊಡ್ತಿದ್ಲು ಉಮಾ, ಸರಿ ಅರ್ಶಿನ ಕುಂಕುಮ ಇಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಇಸ್ಕೊಂಬರೋಕೆ ಹೋಗಿದ್ದೆ. ಅದಾದಮೇಲೆ ಅಮ್ಮಂಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟಲು. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಹೊಸ ವರ್ಷದ ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಏನೇ ಒಂದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ಬೋದು. ನೀವು ಡೈಲಿ ಅಪ್ಡೇಟ್ಸ್ನೆಲ್ಲ ಅದರಿಂದ ತಿಳ್ಕೊಬೋದು. ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸೋದ್ರಿಂದ ನಾನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಬಟ್ ನಾನು ನಿಮಗೆ ವಿಶ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್.